ನೋಡಿ, ರೇಣುಕಾಸ್ವಾಮಿಯ ಕೊಲೆ ಆರೋಪಿ A2 ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜಾತಿಥ್ಯವನ್ನ ಅನುಭವಿಸ್ತಾ ಇದ್ದಂತಹ ಫೋಟೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತಲ್ಲ. ಸೊ ಈ ಜೈಲ್ ದರ್ಶನ್ ರಾಜಾತಿಥ್ಯ ಸಿಕ್ಕಿದ್ ಯಾವಾಗಿಂದ ಗೊತ್ತಾ ಅನ್ನೋದು. ಜೈಲು ಸೇರಿದ 3 ದಿನ ಮಾತ್ರ ಸಾಮಾನ್ಯ ಕೈದಿ ಅಂತಿದ್ರು. ಯಾರು? ಈ ಡಿಬಾಸ್. ಆಮೇಲೆ ಶುರುವಾಯ್ತು ನೋಡಿ ರಾಜಾತಿಥ್ಯ. 3ನೇ ದಿನದಿಂದಲೇ ರಾಜಾತಿಥ್ಯ ಸಿಕ್ತು. ಜೈಲು ಸಿಬ್ಬಂದಿ, ಸರ್ ಹೋಗಿ ಸರ್ ನಿಮ್ ಬ್ಯಾರಕ್ ಹೋಗಿ ಅಂತ ಹೇಳಿದಾಗ ಫಿಲ್ಮಿ ಸ್ಟೈಲ್ನಲ್ಲಿ ಆವಾಜ್ ಹಾಕದ್ರಂತೆ ನಟ ದರ್ಶನ್. ಏನಂತ ಗೊತ್ತಾ? ಬಿಸ್ಕತ್ ಆಗ್ತಿಲ್ವಾ? ಸುಮ್ಮನಿರು. ಹೀಗಂದಿದ್ರಂತೆ ಆರೋಪಿ ದಾಸ. ನೋಡಿ, ದರ್ಶನ್ ಬಳ್ಳಾರಿ ಶಿಫ್ಟ್ ಬಳಿಕ ಒಂದೊಂದೇ ಸತ್ಯಗಳು ರಿವೀಲ್ ಆಗ್ತಾ ಇದಾವೆ. ಏನೇನಾಗಿತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅಂತ. 1ನೇ ದಿನ, 2ನೇ ದಿನ, 3ನೇ ದಿನ ನಾವು ಕೂಡ ಸುದ್ದಿ ಬಿತ್ತರಿಸಿದ್ವಿ. ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಅಷ್ಟೇ, ಅದು 3 ದಿನಕ್ಕಷ್ಟೇ ಸೀಮಿತವಾಯಿತು. 3ನೇ ದಿನ ಆಯ್ತಲ್ಲ, ಅದಾದ್ಮೇಲೆ ರಾಜಾತಿಥ್ಯ ಶುರುವಾಯಿತು. ಈ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿ ಹೇಳ್ತಾರೆ, ಸರ್ ನಿಮ್ ಬ್ಯಾರಕ್ ಹೋಗಿ ಸರ್ ಪ್ಲೀಸ್ ಕೇಳ್ತಾರೆ. ಆಬ್ವಿಯಸ್ಲಿ ಕೇಳ್ತಾರೆ, ಪಾಪ ಅವರನ್ನು ಸಿನಿಮಾದಲ್ಲಿ ನೋಡಿರ್ತಾರೆ, ಇವ್ರಿಗೆ ಹೊಸಬ್ರು ಅಥವಾ ಏನೋ ಇರುತ್ತೆ ಕೆಲಸದಲ್ಲಿ, ಹೋಗಿ ಅಂತ ಕೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ ದಾಸ? ಫಿಲ್ಮಿ ಸ್ಟೈಲ್ನಲ್ಲಿ ಅವ್ರು ಫಿಲಮ್ ಮಾಡಿದಾರಲ್ಲ ಆ್ಯಕ್ಟಿಂಗು, ಅದರಲ್ಲಿ ಏನೇನು ಡೈಲಾಗ್ ಹೊಡಿತಾರೋ ಹಂಗೆ ಹೇಳಿದ್ದಾರೆ. ಬಿಸ್ಕತ್ ಆಗ್ತಿಲ್ವ ನಿಮಗೆ? ಸುಮ್ಮನಿರು. ಹಿಂಗಂದ್ರಂತೆ. ಇದು ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಇದು ಈ ಫೋಟೋ ನೋಡ್ತಾ ಇದ್ದೀರಲ್ಲ, ಕಾಫಿ ಮಗ್ಗು ಬಲದ ಕೈಯಲ್ಲಿ, ಎಡದ ಕೈಯಲ್ಲಿ ಸಿಗರೇಟು. ಈ ಫೋಟೋ ಒಂದು ವೈರಲ್ ಆಗ್ತಿದ್ದಂತೆ ಜೈಲಲ್ಲೆಲ್ಲವೂ ಸಿಗುತ್ತಾ ಹಾಗಾದರೆ ಅನ್ನುವಂಥದ್ದು. ಎಸ್, ಜೈಲಲ್ಲೆಲ್ಲವೂ ಸಿಗುತ್ತೆ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ. ಸೊ ಇದು ರಾಜಾತಿಥ್ಯ ಶುರುವಾಗಿದ್ದು ಈಗ ನೆನೆ ಮೊನ್ನೆ ಎಂದಲ್ಲ, ಅಥವಾ ಅವರು ಜೈಲಿಗೆ ಶಿಫ್ಟ್ ಆಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ರಲ್ಲ ಅದಕ್ಕೂ ಮುನ್ನ ಅಷ್ಟೇ ಅಲ್ಲ, Day 3 ನೋಡಿ, ನಗರ ಪೊಲೀಸ್ ಆಯುಕ್ತರ ಕೈ ತಲುಪಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಅನುಭವಿಸ್ತಾ ಇದ್ರಲ್ಲ ಅದರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಈ ವರದಿಯಲ್ಲಿ ಫೋಟೋ ವಿಡಿಯೋ ಕಾಲ್ ರಹಸ್ಯ ಎಲ್ಲವೂ ಕೂಡ ಬಹಿರಂಗವಾಗಿದೆ. ಟೀ ಪಾರ್ಟಿಯ ಫೋಟೋ ಕ್ಲಿಕ್ಕಿಸ್ಕೊಂಡಿದ್ದು ಬೇರೆ ಯಾರೂ ಅಲ್ಲ, ರೌಡಿಶೀಟರ್ ವೇಲು. ಆ ಫೋಟೋವನ್ನು ವೈರಲ್ ಮಾಡಿದ್ದು ಕೂಡ ಅಷ್ಟೇ, ಬೇರೆ ಯಾರೂ ಅಲ್ಲ, ಇದೇ ರೌಡಿಶೀಟರ್ ವೇಲು. ಸಿಗರೇಟು ಎಣ್ಣೆಯನ್ನು ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ್ರು. ಸದ್ಯ ಡೆಲಿವರಿ ಮಾಡಿದ ಜೊಮ್ಯಾಟೊ ಬಾಯ್ಸ್ಗಳ ಲಿಸ್ಟ್ ಕೂಡ ರೆಡಿ ಆಗಿದ್ದವೆ. ಡೆಲಿವರಿ ಬಾಯ್ಸ್ಗಳ ವಿಚಾರಣೆಗೆ ಪೊಲೀಸರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋ ವೈರಲ್ ಆಗಿತ್ತಲ್ಲ, ಸಿಗರೇಟು ಒಂದು ಕಡೆ, ಕಾಫಿ ಮಗ್ಗು ಅಂತೇಳಿ ಆರ್ಡ್ರ್ ಮಾಡ್ತಾ ಇದ್ರಂತೆ ಸ್ವಿಗ್ಗಿ ಜೊಮ್ಯಾಟೊದಲ್ಲಿ. ಸ್ವಿಗ್ಗಿಲೆಲ್ಲ ಸಿಗರೇಟ್ ಸಿಗುತ್ತೆ ಮೋಸ್ಟ್ಲಿ, ಜೊಮ್ಯಾಟೊದಲ್ಲಿ ಡ್ರಿಂಕ್ಸ್ ಎಲ್ಲ ಸಿಗೋದಿಲ್ಲ, ಎಣ್ಣೆ ಸಿಗೋದಿಲ್ಲ. ಮೋಸ್ಟ್ಲಿ ಪರಿಚಯಸ್ಥ ಅಂತ ಅನ್ಸುತ್ತೆ, ಅವನಿಗೆ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲಿ ತಗೊಂಡು ಬಾ ಅಂತೇಳಿ ಕೊಟ್ಟಿದ್ರು ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ಕೆ, ಒಂದು ಕಡೆ ಗಮನಿಸ್ತಾ ಇದ್ದೀವಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3ನೇ ದಿನದಿಂದಲೇ ರಾಜಾತಿಥ್ಯ ಸಿಗ್ತಾ ಇತ್ತು ಅಂತ. ಜೊತೆಗೆ ಅಲ್ಲಿನ ಸಿಬ್ಬಂದಿಗೆ ಬಿಸ್ಕತ್ ಕೊಡ್ತಾ ಇಲ್ಲ ಸುಮ್ಮನಿರು ಅಂತಂದ್ರಂತೆ. ಹೌದಾ? ಇದ್ರ ಜೊತೆಗೆ ಈ ಫೋಟೋ ವೈರಲ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಅಂತ ಶರತ್? ಏನು, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗರದ ಜೈಲು ಪಾಲಾಗ್ತಾರೆ. ಜೈಲು ಪಾಲಾದಂತ 2-3 ದಿನಗಳ ನಂತರದಲ್ಲೇ ಆತನಿಗೆ ರೌಡಿ ಶೀಟರ್ ಆದಂತ ವಿಲ್ಸನ್ಗಡ ನಾಗನಿಂದ ಆತಿಥ್ಯ ಸಿಗ್ತಕ್ಕಂಥದ್ದು. ಜೊತೆಗೆ ಮತ್ತೊಂದು ಕಡೆ ಬೇಕರಿ ರಘು ಅಂತ ಏನಿದ್ರೆ ಆತನಿಂದಲೂ ಸಹ ಆತಿಥ್ಯ ಸಿಗ್ತಾ ಇರುತ್ತೆ. ಆದ್ರೂ ಎಲ್ಲೋ ಒಂದ್ ಕಡೆ ಕಾನೂನು ಪ್ರಕಾರ ಏನೋ ನನ್ಗೆ ಮನೆ ಊಟದ ಅವಕಾಶ ಬೇಕು, ಅದನ್ನ ಪಡ್ಕೊಂಡ್ರೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಪಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಆತ ದರ್ಶನ್ ಅಂದ್ರೆ ಕಾನೂನು ಹೋರಾಟಕ್ಕೆ ಇಳಿತಾರೆ. ಅಜ್ಜಿಯನ್ನ ಮನೆ ಊಟಕ್ಕೆ ಅವಕಾಶ ಕೋರಿ ಅಜ್ಜಿಯನ್ನ ಸಲ್ಲಿಸ್ತಾರೆ. ಆದ್ರೆ ಅಲ್ಲಿ ಕೊಟ್ಟಂತ ವೈದ್ಯ ವರದಿಗಳು, ಮುಖ್ಯ ವೈದ್ಯಾಧಿಕಾರಿ ಕೊಟ್ಟಂತ ವರದಿಗಳಿರ್ಬೋದು, ಕಾರಾಗೃಹ ಅಧಿಕಾರಿಗಳು ಕೊಟ್ಟಂತ ವರದಿಯಲ್ಲಿ ಮನೆ ಊಟದ ಬಗ್ಗೆ ಎಲ್ಲೂ ಸಹ ಉಲ್ಲೇಖ ಮಾಡಿರ್ಲಿಲ್ಲ. ಅದರ ಬೆನ್ನಲ್ಲೇ ಮೊನ್ನೆ ಏನು ದರ್ಶನ್ಗೆ ಜೈಲಿನಲ್ಲಿ ಸಿಗ್ತಕ್ಕಂತ ರಾಜಾತಿಥ್ಯದ ಫೋಟೋಗಳು ವೈರಲ್ ಆಯ್ತು. ಜೊತೆಗೆ ಆ ಜೈಲಿನಲ್ಲಿದ್ದಂತ ಸಂದರ್ಭದಲ್ಲಿ ಹೊರಗಡೆ ಇರ್ತಕ್ಕಂತ ರೌಡಿಶೀಟರ್ ಜೊತೆ ಸಂಪರ್ಕ ಸಾಧಿಸುತ್ತಾ ಇದ್ದಾನೆ ಅನ್ನೋದು ಆ ವಿಡಿಯೋ ಕಾಲ್ನಲ್ಲಿ ಬಹಿರಂಗ ಆಯ್ತು. ಈ ಸಮಪಟ್ಟಾಗೆ 3 FIR ದಾಖಲಾಗ್ತವೆ. ಆ FIR ಗಳನ್ನ
ಡಿಸಿಪಿ ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಪಾತ್ಯಮ್ ಅವರ ನೇತೃತ್ವದಲ್ಲಿ ಮೂರು ವಿಶೇಷ ತಂಡಗಳನ್ನ ರಚನೆ ಮಾಡಿ ತನಿಖೆಯನ್ನ ಕೈಗೊಂಡಿದ್ರು. ಈಗ ಆ ತನಿಖೆಯ ಪ್ರಾಥಮಿಕ ವರದಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಂತ ಬಿ ದಯಾನಂದ್ ಅವರ ಕೈಗೆ ಸೇರಿದೆ. ಅದರಲ್ಲಿ ಬಹಳಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಜೈಲಿನಲ್ಲಿ ಆಗ್ತಕ್ಕಂತ ಅಕ್ರಮಗಳಿರ್ಬೋದು, ಹಣ ಒಂದು ಕೊಟ್ರೆ ಏನ್ ಬೇಕಾದ್ರೂ ನಡೆಯುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ನಡೆತಕ್ಕಂತ ಬಹಳಷ್ಟು ಅಕ್ರಮಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದೆ. ಅದರಲ್ಲಿ ಮೊದಲನೇದಾಗಿ ಆರೋಪಿಗಳಿಗೆ ಸಿಗರೇಟು ಕೆಲವೊಂದು ಜೈಲಿನಲ್ಲೇ ಸಿಗ್ತದೆ. ಅಲ್ಲಿ ಒಂದು ಜೈಲು ಆವರಣದಲ್ಲೇ ಒಬ್ಬ ಕೈದಿ ಒಂದು ಅಂಗಡಿ ತರ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಆತನಿಗೆ ದುಡ್ಡು ಕೊಟ್ರೆ ಆತ ಸಿಗರೇಟ್ ಇರ್ಬೋದು, ಗಾಂಜಾ ಇರ್ಬೋದು, ಬೇಕಾದಂತಹ ಮಾದಕ ವಸ್ತುಗಳನ್ನ ಜೊತೆಗೆ ಮದ್ಯವನ್ನು ಸಹ ಸರಬರಾಜು ಮಾಡ್ತಾ ಇದ್ದಾರೆ ಅಂತಕ್ಕಂತ ಒಂದು ಮಾಹಿತಿ ಸಿಕ್ಕಿದೆ. ಇನ್ನುಳಿದಂತೆ ಅಲ್ಲಿರ್ತಕ್ಕಂಥವ್ರು ಇದನ್ನ ಮಾರೋದಕ್ಕೆ ಇಲ್ಲಿಂದ ತರಿಸ್ಕೊಳ್ತಾ ಇದ್ರು ಅನ್ನೋದನ್ನ ಜೊಮೊಟೊ ಅಥವಾ ಬೇರೆ ಬೇರೆ ಏನು ಆಪ್ಗಳಿದಾವೆ, ಈಗ ಫುಡ್ ಡೆಲಿವರಿ ಆಪ್ಗಳಿದಾವೆ, ಅಂತಹ ಆಪ್ಗಳಲ್ಲಿ ಅವರು ಈ ತರದ ವಸ್ತುಗಳನ್ನ ಬುಕ್ ಮಾಡಿಕೊಂಡು ತೆಗೆದುಕೊಂಡು ಬರ್ತಾ ಇದ್ರು ಅಂತಕ್ಕಂಥ ಮತ್ತೊಂದು ವಿಚಾರ ಅನ್ನೋದಾದ್ರೆ, ಇಲ್ಲಿ ದರ್ಶನ್ ಭೇಟಿಗೆ ಅವ್ರ ಕುಟುಂಬಸ್ಥರು ಹೋಗ್ತಾ ಇದ್ರು, ಅವರ ಸ್ನೇಹಿತರು ಹೋಗ್ತಾ ಇದ್ರು, ಆದ್ರೆ ರೌಡಿಗಳನ್ನ ಭೇಟಿ ಮಾಡೋದಕ್ಕೆ ಅವರು ಯಾವ ರೀತಿಯಾದಂತ ಡ್ರೆಸ್ ಗಳನ್ನ ಹಾಕ್ತಾ ಇದ್ರು ಅಂತಕ್ಕಂಥದ್ದು ಒಂದು ವಿಸ್ತಾರ ನ್ಯೂಸ್ ಅಲ್ಲಿ ವಿಸಗಡ ನಾಗನ ಹುಡುಗರು ಯಾವ ರೀತಿ ಒಂದು ಫೋಟೋಶೂಟ್ ಅನ್ನ ಮಾಡ್ಕೊಂಡಿದ್ರು ಅದನ್ನ ಬಗ್ಗೆ ಹೇಳೋದಾದ್ರೆ, ಅಲ್ಲಿ ಅವ್ರು ಬಳಸಿರ್ತಕ್ಕಂತ ಬ್ರಾಂಡೆಡ್ ಟಿ ಶರ್ಟ್ ಇರ್ಬೋದು, ಶೂಗಳು ಇರ್ಬೋದು, ಇವೆಲ್ಲವನ್ನು ಸಹ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ತಾ ಇದ್ರು. ಅದು ಜೆಪ್ಟೋ ಜೊಮೊಟೊ ಮುಖಾಂತರ ಅವರು ಬುಕ್ ಮಾಡಿ ಅದನ್ನು ತರಿಸ್ಕೊಳ್ತಾ ಇದ್ರು ಅಂತಕ್ಕಂತ ಒಂದು ಮಾಹಿತಿಯನ್ನ ಆ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈಗ ಅಂತಹ ವಸ್ತುಗಳನ್ನ ಯಾರು ತಿಳ್ಕೊಂಡು ಕೊಡ್ತಾ ಇದ್ರು, ಆ ಜೊಮೊಟೊ ಅಥವಾ ಫುಡ್ ಡೆಲಿವರಿ ಬೇರೆ ಬೇರೆ ಆಪ್ಗಳ ಮುಖಾಂತರ ಏನು ಡೆಲಿವರಿ ಕೊಡ್ತಾ ಇದ್ರು, ಅವರ ಸಂಪೂರ್ಣ ಲಿಸ್ಟ್ ಅನ್ನ ಈಗ ತನಿಖಾಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಅವರನ್ನು ಸಹ ಪತ್ತೆ ಹಚ್ಚಿ ಒಂದು ವಿಚಾರಣೆ ಮಾಡ್ಬೇಕು, ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂತ ಸಿದ್ಧತೆಯನ್ನ ಈಗ ತನಿಖಾಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಇನ್ನುಳಿದಂತೆ ಈಗ ವಿಲ್ಸಂಗಡ ನಾಗ ಅಂಡ್ ಗ್ಯಾಂಗ್ ಅನ್ನು ಸಹ ಶಿಫ್ಟ್ ಮಾಡೋದಕ್ಕೆ ಕೆಲವೊಂದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ನಾಳೆ ಅಥವಾ ನಾಳಿದ್ದು ಬರ್ತಕ್ಕಂತ ಒಂದು ಆದೇಶದ ಮೇರೆಗೆ ಅವರನ್ನು ಶಿಫ್ಟ್ ಮಾಡೋದಕ್ಕೆ, ಜೊತೆಗೆ ಜೈಲಿನಲ್ಲಿ ಆಗ್ತಕ್ಕಂತ ಅಕ್ರಮಗಳಿಗೆ ಸಂಬಂಧಪಟ್ಟದ್ದು ಏನು ನಗರ ಪೊಲೀಸ್ ಆಯುಕ್ತರಿಗೆ ಈಗ ಪ್ರಾಥಮಿಕ ವರದಿ ಬಂದಿದೆ, ಅದರ ಮೇಲೆ ಕಾರಾಗೃಹ ಡಿಜಿಪಿ ಆದಂತ ಮಾದನ ಕೃಷ್ಣಮೂರ್ತಿ ಅವರ ಜೊತೆಗೆ ಒಂದು ಸಭೆಯನ್ನ ನಡೆಸಿ ಅವರಿಗೂ ಸಹ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಅವರು ಒಂದು ಪತ್ರವನ್ನ ಕಾರಾಗೃಹದಲ್ಲಿ ನಡೆತಕ್ಕಂತ ಅಕ್ರಮಗಳ ಬಗ್ಗೆ ಒಂದು ಪ್ರಾಥಮಿಕ ತನಿಖೆಯನ್ನ ನಡೆಸಿ ಅಂತಕ್ಕಂತ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವ ರೀತಿ ಅದನ್ನ ತಡೆಯುವುದಕ್ಕೆ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಶರತ್. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.